ನಟ ದರ್ಶನ್ ಅವರು ರೇಣುಕಾ ಸ್ವಾಮಿ ಕೊಲೆ ಕೇಸ್ನಲ್ಲಿ ಈಗಾಗಲೇ ಜೈಲು ಸೇರಿದ್ದಾರೆ. ಜೈಲಿನಲ್ಲಿ ಈಗ ನಿನ್ನೆಯಿಂದ ಒಂದು ವಿಡಿಯೋ ವೈರಲ್ ಆಗ್ತಿದೆ. ದರ್ಶನ್ ಅವರು ಜೈಲಿನಲ್ಲೇ ರೆಸಾರ್ಟ್ ರಿಟ್ರೀಟ್ ಮಾಡಿಕೊಂಡು ಅಲ್ಲಿ ಪಾರ್ಟಿ ಮಾಡ್ತಿದ್ದಾರೆ, ಸಿಗರೇಟ್ ಸೇರ್ತಾರೆ, ದಮ್ಮು ಹೊಡಿತಾರೆ, ಟೀ ಕುಡಿತಾರೆ ಅನ್ನೋಂಥ ಒಂದು ವಿಡಿಯೋಗಳೆಲ್ಲ ವೈರಲ್ ಆಗಿತ್ತು. ಅದರ ಜೊತೆಗೆ ಇನ್ನೊಂದು ವಿಡಿಯೋ ಇದೀಗ ವೈರಲ್ ಆಗಿದೆ. ದರ್ಶನ್ ಅವರು ಜೈಲಿನ ಒಳಭಾಗದಿಂದ ಹೊರಭಾಗದ ಒಬ್ಬ ವ್ಯಕ್ತಿಗೆ ವಿಡಿಯೋ ಕಾಲ್ ಮಾಡಿದ್ದಾರೆ. ಇದರಿಂದ ನಾವು ನೋಡೋದೇನಾದರೆ ದರ್ಶನ್ಗೆ ಸದ್ಯಕ್ಕೆ ಸುಪ್ರೀಂ ಕೋರ್ಟ್ಗೆ ಹೋದರೂ ಕೂಡ ಬೇಲ್ ಸಿಗಲ್ಲ. ಯಾಕೆ ಅನ್ನೋದನ್ನ ನಾವು ಇಂದಿನ ವಿಡಿಯೋದಲ್ಲಿ ಹೇಳ್ತೀವಿ. ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ನೋಡಿ. ಸಾಮಾನ್ಯವಾಗಿ ಒಬ್ಬ ಕೈದಿ ಜೈಲ್ ಸೇರಿದ್ರೆ ಆ ಜೈಲಿನ ನಿಯಮಗಳನ್ನು ಪಾಲಿಸಲೇಬೇಕು. ಅದು ವಿಚಾರಣಾಧೀನ ಕೈದಿ ಆದರೂ ಓಕೆ, ಸಜಾ ಕೈದಿ ಆದರೂ ಸರಿ, ಪರಪ್ಪನ ಅಗ್ರಹಾರದಲ್ಲಿ ಎಲ್ರಿಗೂ ಒಂದೇ ರೂಲ್ಸ್. ಆದರೆ ದರ್ಶನ್ ಅವರು ಆ ರೂಲ್ಸನ್ನು ಬ್ರೇಕ್ ಮಾಡಿ ಕೈದಿಗಳ ಜೊತೆ ಕೂತ್ಕೊಂಡು ಅಲ್ಲಿ ಪಾರ್ಟಿ ಮಾಡಿದ್ದಾರೆ. ಸೊ ಇದು ದರ್ಶನ್ಗೆ ನಿಜಕ್ಕೂ ಸಂಕಷ್ಟ ತಂದಿದೆ. ಮುಖ್ಯವಾಗಿ ನಾವು ನೋಡೋದಾದರೆ ದರ್ಶನ್ ಅವರು ಜೈಲಿನ ಒಳಭಾಗದಿಂದ ಒಬ್ಬ ಹೊರಭಾಗದ ವ್ಯಕ್ತಿಗೆ ವಿಡಿಯೋ ಕಾಲ್ ಮಾಡಿದ್ದಾರೆ. ಜೈಲಿನಲ್ಲಿ ಯಾವುದೇ ಕೈದಿಗಳು ವಿಡಿಯೋ ಯೂಸ್ ಮಾಡೋಂಗಿಲ್ಲ. ಆದರೆ ದರ್ಶನ್ ಅವರು ಇಲ್ಲಿ ವಿಡಿಯೋ ಯೂಸ್ ಮಾಡಿದ್ದಾರೆ. ಮೊಬೈಲ್ನಿಂದ ಹೊರಭಾಗದ ಒಬ್ಬ ವ್ಯಕ್ತಿಗೆ ವಿಡಿಯೋ ಕಾಲ್ ಮಾಡಿದ್ದಾರೆ. ಇದು ನಿಜಕ್ಕೂ ದರ್ಶನ್ಗೆ ತುಂಬ ಸಂಕಷ್ಟ ತಂದೊಡ್ಡುವಂಥದ್ದು. ಮುಖ್ಯವಾಗಿ ನಾವು ಇದನ್ನು ಗಮನಿಸೋದಾದರೆ ಇಲ್ಲಿ ದರ್ಶನ್ ಅವರು ಮೊಬೈಲ್ ಹೆಂಗೆ ಬಳಸಿದ್ರು, ದರ್ಶನ್ಗೆ ಮೊಬೈಲ್ ಯಾರು ತಂದು ಕೊಟ್ಟಿದ್ದು, ಸೊ ಇದೆಲ್ಲವನ್ನು ಈಗ ವಿಚಾರಣೆಗೆ ಒಳಪಡಿಸಲಾಗುತ್ತೆ. ಹೀಗಾಗಿ ದರ್ಶನ್ ಅವರನ್ನು ಮತ್ತೊಂದು ಕೇಸ್ನಲ್ಲಿ ಸಿಲುಕಿಸ್ತಾರೆ. ದರ್ಶನ್ ಜೈಲಿನಲ್ಲಿ ಯಾವುದೇ ಕಾರಣಕ್ಕೂ ಮೊಬೈಲ್ ಯೂಸ್ ಮಾಡೋಂಗಿರಲಿಲ್ಲ, ಅವರಿಗೆ ಮೊಬೈಲ್ ಸಿಗೋಂಗಿರಲಿಲ್ಲ. ಸೊ ಈಗ ಕ್ರಮಕ್ಕೆ ಹಿರಿಯ ಪೊಲೀಸ್ ಅಧಿಕಾರಿಗಳು ಆದೇಶಿಸಿದ್ದಾರೆ. ಈ ಸಂಬಂಧ ಜೈಲಿನ ಅಧಿಕಾರಿಗಳು ದರ್ಶನ್ ವಿರುದ್ಧ ಇನ್ನೊಂದು ಕೇಸ್ ದಾಖಲಿಸ್ತಾರೆ. ದರ್ಶನ್ ಜೈಲಿನೊಳಗೆ ನಿಯಮಗಳನ್ನು ಉಲ್ಲಂಘಿಸಿದ್ದಾರೆ ಅಂತ ಮತ್ತೊಂದು FIR ದಾಖಲಾಗುತ್ತೆ. ಇದರ ವಿಚಾರಣೆ ಕೂಡ ನಡೆಯುತ್ತೆ. ಈ ಕಾರಣದಿಂದಾಗಿ ದರ್ಶನ್ ಅವರಿಗೆ ಸದ್ಯಕ್ಕೆ ಬೇಲ್ ಸಿಗಲ್ಲ. ಯಾಕೆಂದರೆ ಇದೊಂದು ಕೂಡ ಒಂದು ಸ್ಟ್ರಾಂಗ್ ಎವಿಡೆನ್ಸ್ ಆಗುತ್ತೆ. ದರ್ಶನ್ ಅವರು ಕೊಲೆ ಕೇಸ್ನಲ್ಲಿ ಈಗಾಗಲೇ ವಿಚಾರಣೆ ಎದುರಿಸ್ತಾ ಇದ್ದಾರೆ. ಅದರ ಜೊತೆಗೆ ಜೈಲ್ ಸೇರಿದ ಮೇಲೆ ಜೈಲಿನ ನಿಯಮಗಳನ್ನು ಪಾಲಿಸಬೇಕಿತ್ತು. ಆದರೆ ಜೈಲಿನ ಒಳಗೋದ್ರೂ ಕೂಡ ಅವರು ತಪ್ಪು ಮೇಲೆ ತಪ್ಪು ಮಾಡ್ತಾ ಇದ್ದಾರೆ. ಸೊ ಈ ಕಾರಣದಿಂದ ದರ್ಶನ್ ಅವರಿಗೆ ಬೇಲ್ ಕೊಡಿಸ್ಲಿಕ್ಕೋಸ್ಕರ ವಾದ ಮಂಡಿಸೋಕ್ಕೆ ನಿಜಕ್ಕೂ ಕಷ್ಟ ಆಗುತ್ತೆ. ಇನ್ನೊಂದು ಕಡೆ ಮುಖ್ಯವಾಗಿ ನಾವು ಗಮನಿಸ್ಬೋದು, ಆ ದರ್ಶನ್ ಅವರು ಕೂತಿದ್ದಂಥ ಪ್ಲೇಸ್ ಏನಿದೆ ಅದು ನಿಜಕ್ಕೂ ಜೈಲೇನಾ, ಜೈಲಿನ ಒಳಭಾಗನ, ಅಥವಾ ಅವರು ಜೈಲು ಸೇರೋಕ್ಕಿಂತ ಮುಂಚೆ ಒಂದು ವಿಡಿಯೋ ಮಾಡಿದ್ದಂಥದ ಅನ್ನೋಂಥದ್ದು ಇನ್ನೂ ಗೊತ್ತಾಗಿಲ್ಲ. ಆದರೆ ತನಿಖೆ ನಡೆಸೋ ಟೈಮಲ್ಲಿ 7 ಪೊಲೀಸ್ ಅಧಿಕಾರಿಗಳನ್ನು ಒಂದು ಈ ಕೇಸ್ ಸಂಬಂಧ ಸಸ್ಪೆಂಡ್ ಮಾಡಿದ್ದಾರೆ. ಅಂದರೆ ದರ್ಶನ್ ಅವರು ಪೊಲೀಸ್ ಪರಪ್ಪನ ಅಗ್ರಹಾರದ ಒಳಗಡೆನೆ ಫೋನಲ್ಲಿ ಮಾತಾಡಿರೋದು ಗೊತ್ತಾಗಿರೋದ್ರಿಂದ ಅಲ್ಲಿನ ಪೊಲೀಸರನ್ನು ಸಸ್ಪೆಂಡ್ ಮಾಡಿದ್ದಾರೆ. ಅಂದರೆ ತಪ್ಪು ಮಾಡಿದ್ದಾರೆ ಅನ್ನೋದಕ್ಕೆ ಮೇಲ್ನೋಟಕ್ಕೆ ಸಾಕ್ಷಿ ಸಿಕ್ಕಂತಾಗಿದೆ. ಸೊ ಇದು ಕೂಡ ದರ್ಶನ್ ಅವರಿಗೆ ಒಂದು ಸಂಕಷ್ಟ ತಡುವಂಥ ಒಂದು ಪರಿಸ್ಥಿತಿ. ಇನ್ನೊಂದು ಮುಖ್ಯವಾದ ಅಂಶ ಏನಂದರೆ ದರ್ಶನ್ ಈವರೆಗೂ ಜಾಮೀನಿಗೆ ಅರ್ಜಿನೇ ಸಲ್ಲಿಸಿಲ್ಲ. ಈಗಾಗಲೇ ಬೇರೆ ಆರೋಪಿಗಳು ಪವಿತ್ರಗೌಡ ಸೇರಿದಂತೆ ಉಳಿದ ಆರೋಪಿಗಳೇನಿದ್ದಾರೆ ಅವರೆಲ್ಲ ಜಾಮೀನಿಗೆ ಅರ್ಜಿ ಸಲ್ಲಿಸಿದ್ದಾರೆ. ಪವಿತ್ರಗೌಡ ಜಾಮೀನು ಅರ್ಜಿ ನಾಳೆ ವಿಚಾರಣೆಗೆ ಬರುತ್ತೆ. ಆದರೆ ದರ್ಶನ್ ಅವರು ಯಾವುದೇ ಕಾರಣಕ್ಕೂ ಜಾಮೀನಿಗೆ ಅರ್ಜಿ ಇನ್ನೂ ಕೂಡ ಸಲ್ಲಿಸಿಲ್ಲ. ಅಂದರೆ ಅವರಿಗೆ ಗೊತ್ತಾಗಿರ್ಬೋದು, ನನಗೆ ಜಾಮೀನು ಸಿಗಲ್ಲ, ನಾನು ಕೊಲೆ ಮಾಡಿದ್ದೀನಿ, ಅದರಲ್ಲಿ ಪ್ರಮುಖ ಸಾಕ್ಷಿಗಳು ನನ್ನ ವಿರುದ್ಧ ಸಿಕ್ಕಿದ್ದಾವೆ, ಇಂಥ ಒಂದು ಅಂಶಗಳು ಅವರಿಗೆ ಗೊತ್ತಾಗಿರ್ಬೋದು ಅಂತ ಎಲ್ಲೋ ಒಂದು ರೀತಿ ಕಾಣುತ್ತೆ. ಹಿಂಗಾಗಿ ಅವರು ಈವರೆಗೂ ಕೂಡ ಜಾಮೀನಿಗೆ ಅರ್ಜಿ ಸಲ್ಲಿಸಿಲ್ಲ. ಒಂದು ವೇಳೆ ಜಾಮೀನು ಸಲ್ಲಿಸಿದ್ರೂ ನಾನು ಮಾಡಿರುವಂತಹ ಎಡವಟ್ಟುಗಳಿಂದಾಗಿ ಬೇಲ್ ಸಿಗೋದು ಕಷ್ಟ ಅಂತ ಅವರು ಅನ್ಕೊತಿದ್ದಾರೆ ಅಂತ ಅನ್ಬೋದು. ಈ ಎಲ್ಲ ಅಂಶಗಳನ್ನು ಕಾನೂನು ತಜ್ಞರು ಪರಿಶೀಲಿಸ್ತಾರೆ. ಇದನ್ನೆಲ್ಲ ಗಮನಿಸ್ಕೊಂಡು ದರ್ಶನ್ ಜಾಮೀನು ಅರ್ಜಿಯನ್ನು ಯಾವ ರೀತಿ ಸಲ್ಲಿಸಬೇಕು ಅಂತ, ಅಥವಾ ಅವರಿಗೆ ಜಾಮೀನು ಕೊಟ್ಟರೆ ಏನು ಪ್ರಾಬ್ಲಮ್ ಆಗ್ಬೋದು, ಕೊಡದಿದ್ರೆ ಏನು ಪ್ರಾಬ್ಲಮ್ ಆಗುತ್ತೆ, ಇವೆಲ್ಲವನ್ನು ಕಾನೂನು ತಜ್ಞರು ಪರಿಶೀಲಿಸ್ತಾರೆ. ದರ್ಶನ್ಗೆ ಸಂಬಂಧಿಸಿದ ಇನ್ನಷ್ಟು ಮಾಹಿತಿಗಳನ್ನು ನಿಮಗೆ ಕೊಡ್ತಾ ಹೋಗ್ತೀವಿ. ನೋಡ್ತಾ ಇರಿ ಲಯನ್ TV.